ರಾಜಕೀಯ ಪಕ್ಷಗಳಿವೆ ಈ ಪ್ರತಿಭಟನೆಯಲ್ಲಿ ಪ್ರತ್ಯಕ್ಷ ಪರೋಕ್ಷ ಬೆಂಬಲ ಕೊಡ್ತಾ ಇರುವಂತದ್ದು ಪಿಎಫ್ಐ ನವರು ಯಥಾಪ್ರಕಾರ ಕರಪತ್ರಗಳನ್ನು ಹಂಚುತ್ತಾ ಇದ್ದಾರೆ ಪ್ಯಾಂಪ್ಲೆಟ್ ಗಳನ್ನು ಹಂಚುತ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಸಿಎಫ್ಐ ಪಿಎಫ್ಐ ನ ಅಂಗಸಂಸ್ಥೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸ್ಟೂಡೆಂಟ್ ವಿಂಗ್ ಆಗಿರುವಂತ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಹಂಚುತ್ತಾ ಇರುವಂತ ಕರಪತ್ರಗಳನ್ನು ಪ್ಯಾಂಪ್ಲೆಟ್ ಗಳನ್ನು ನೋಡ್ತಾ ಇದ್ದೀರಿ ಏನಂತ ಹೇಳ್ತಾರೆ ಇದರಲ್ಲಿ ಮಿಲಿಟರೈಸೇಷನ್ ಆಫ್ ಸೊಸೈಟಿ ಇಸ್ ಆನ್ ಆರ್ಎಸ್ಎಸ್ ಸ್ಕೀಮ್ ತೋರಿಸಿ ಅದನ್ನ ಬ್ಯಾಂಡ್ ಬಿಲ್ ತೋರಿಸಿ ಆರ್ಎಸ್ಎಸ್ ನ ಯೋಜನೆ ಇದು ಮಿಲಿಟರೈಸೇಷನ್ ಆಫ್ ಸೊಸೈಟಿ ಇಸ್ ಆನ್ ಆರ್ಎಸ್ಎಸ್ ಸ್ಕೀಮ್ ರಿಪೀಲ್ ಅಗ್ನಿಪತ್ ಇದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಕರಪತ್ರ ಇದು ನನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ವಿ ವಾಂಟ್ ವಿದ್ಯಾ ನಾಟ್ ಅಗ್ನಿ ನೆನಪಿರಲಿ ಪಹಲೇ ಹಿಜಾಬ್ ಬಾದ್ ಮೇ ಕಿತಾಬ್ ಅಂದಂತ ಸಂಘಟನೆ ಪಹಲೇ ಹಿಜಾಬ್ ಬಾದ್ ಮೇ ಕಿತಾಬ್ ಅಂದಂತ ಸಂಘಟನೆ ವಿ ವಾಂಟ್ ವಿದ್ಯಾ ನಾಟ್ ಅಗ್ನಿ ಅಂತ ಹೇಳ್ತಾ ಇದೆ ಏನು ಇವರದ ಆಬ್ಜೆಕ್ಷನ್ ಏನು ಇದಕ್ಕೆ ಈ ಯೋಜನೆ ಆರ್ಎಸ್ಎಸ್ ದು ಓದುವ ಮಕ್ಕಳನ್ನು ಸೇನೆಗೆ ಸೇರ್ಪಡೆ ಮಾಡಿಕೊಳ್ಳೋದು ಯಾಕೆ ಪ್ರಶ್ನೆ ಅಂದ್ರೆ ಇಷ್ಟು ವರ್ಷ 17 18 ವರ್ಷದವರು ಸೇನೆಗೆ ಸೇರೋದಕ್ಕೆ ಅವಕಾಶನೇ ಇರಲಿಲ್ಲ ಈಗ ಮೊಟ್ಟ ಮೊದಲನೇ ಸಲ ಅವಕಾಶ ಸಿಗ್ತಾ ಇದೆ ಅಂತ ಅಂದುಕೊಂಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಆಡ್ತಾ ಇರುವಂತ ಮಾತು ಓದುವ ಮಕ್ಕಳನ್ನು ಸೇನೆಗೆ ಸೇರ್ಪಡೆ ಮಾಡಿಕೊಳ್ಳೋದು ಯಾಕೆ 18 ವರ್ಷದ ಒಳಗಿನ ಮಕ್ಕಳ ಸೇನೆಗೆ ಸೇರ್ಪಡೆಗೆ ಸಿಎಫ್ಐ ವಿರೋಧ ಮಾಡ್ತಾ ಇದೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ವಿರೋಧ ಇನ್ನ ರಾಹುಲ್ ಗಾಂಧಿ ಕೂಡ ಅಗ್ನಿಪಥವನ್ನು ವಿರೋಧಿಸ್ತಾ ಇದ್ದಾರೆ ಏನೇನ್ ರೀಸನ್ಸ್ ಅಗ್ನಿಪಥ ಯೋಜನೆ ಯುವಕರಿಂದ ತಿರಸ್ಕೃತಗೊಂಡಿದೆ ಮೋದಿ ಸರ್ಕಾರ ಕೃಷಿ ಕಾನೂನುಗಳನ್ನು ತರ್ತೀನಿ ಅಂತ ಹೊರಟು ರೈತರಿಂದ ತಿರಸ್ಕೃತವಾಯಿತು ಇವರು ತಂದಿರುವಂತಹ ಜಿಎಸ್ಟಿ ವ್ಯಾಪಾರಿಗಳಿಂದ ತಿರಸ್ಕೃತವಾಗಿದೆ ಇವರು ಮಾಡಿದ ನೋಟ್ ಬ್ಯಾನ್ ಅರ್ಥಶಾಸ್ತ್ರಜ್ಞರಿಂದ ತಿರಸ್ಕೃತವಾಗಿದೆ ದೇಶದ ಜನರಿಗೆ ಏನು ಬೇಕು ಅಂತ ಪ್ರಧಾನಿಗೆ ಗೊತ್ತಾಗ್ತಾ ಇಲ್ಲ ಅವರು ಸ್ನೇಹಿತರ ಧ್ವನಿಯನ್ನ ಬಿಟ್ಟು ಇನ್ನೇನನ್ನು ಕೇಳಿಸಿಕೊಳ್ಳತಾ ಇಲ್ಲ ರಾಹುಲ್ ಗಾಂಧಿ ಟ್ವೀಟ್ ಇದು ಕಾಂಗ್ರೆಸ್ ಅಧಿಕೃತವಾಗಿ ಸ್ಟ್ಯಾಂಡಿಗೆ ಬಂದಿದೆ ಅಗ್ನಿಪಥದ ವಿರುದ್ಧ ಅಗ್ನಿ ವೀರರ ವಿರುದ್ಧ ಅಂತಂದ್ರೆ ಆ ಪ್ರೋಸೆಸ್ ಆಫ್ ರಿಕ್ರೂಟ್ಮೆಂಟ್ ನ ವಿರುದ್ಧ ಸಿದ್ದರಾಮಯ್ಯನವರು ಇದೇ ರೀತಿಯ ಸರಣಿ ಟ್ವೀಟ್ ಗಳನ್ನು ಮಾಡಿದರು ಸರಣಿ ಟ್ವೀಟ್ ಗಳನ್ನು ಸಿದ್ದರಾಮಯ್ಯನವರು ಇದೇ ರೀತಿ ಮಾಡಿದರು ದೇಶದ ಯುವಜನರನ್ನು ನಿರುದ್ಯೋಗದ ಕೂಪಕ್ಕೆ ತಳ್ಳುವ ಮತ್ತು ದೇಶದ ಭದ್ರತೆಗೆ ಅಪಾಯಕಾರಿಯಾಗಬಲ್ಲ ಅಗ್ನಿಪಥ್ ಎಂಬ ಯೋಜನೆಯನ್ನು ಕೇಂದ್ರದ ಬಿಜೆಪಿ ಸರ್ಕಾರ ತಕ್ಷಣ ರದ್ದುಪಡಿಸಿ ಈಗಿನ ಸೇನಾ ನೇಮಕಾತಿ ಯೋಜನೆಯಡಿಯಲ್ಲಿಯೇ ಸೈನಿಕರ ನೇಮಕಾತಿ ಮಾಡಬೇಕು ರೈತರನ್ನು ಬಲಿ ಕೊಟ್ಟಾಯಿತು ಈಗ ಸೈನಿಕರ ಸರದಿಯೇ ಈ ರೀತಿಯಾಗಿ ಅಂದರೆ ನೀವು ನಿರುದ್ಯೋಗವನ್ನು ಜಾಸ್ತಿ ಮಾಡ್ತಿದ್ದೀರಿ ಅದು ಮಾಡ್ತಿದ್ದೀರಿ ಇದು ಮಾಡ್ತಿದ್ದೀರಿ ಇದು ಸಿದ್ದರಾಮಯ್ಯನವರ ಸರಣಿ ಟ್ವೀಟಿನ ಸಾರಾಂಶ ಇನ್ನು ಆಮ್ ಆದ್ಮಿ ಪಕ್ಷ ಕೂಡ ಇದೇ ನಿಲುವಿಗೆ ಬಂದಿದೆ ಆಮ್ ಆದ್ಮಿ ಪಕ್ಷ ಅಗ್ನಿಪಥ ಯೋಜನೆಯಿಂದ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ಉಪಯೋಗ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ಉಪಯೋಗ ಅರವಿಂದ್ ಕೇಜ್ರಿವಾಲ್ರ ಆಮ್ ಆದ್ಮಿ ಪಕ್ಷ ಹೇಳ್ತಾ ಇದೆ ಕಾರ್ಪೊರೇಟ್ ಕಂಪನಿಗಳಿಗೆ ಉಪಯೋಗ ಆಗುತ್ತೆ ಅಗ್ನಿಪಥದಿಂದ ಓಕೆ ದೇಶದ ಯುವಕರಿಗೆ ಮೋಸ ಮಾಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಗಿದೆ ಸೇನೆಗೆ ಸೇರುವ ಯುವಕರ ಆಸೆಯನ್ನು ಹತ್ತಿಕ್ಕೋದಕ್ಕೆ ಈ ಯೋಜನೆ 4 ವರ್ಷದ ನಂತರ ಪ್ರೈವೇಟ್ ಕಂಪನಿಗಳಿಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನಾಗಿಸಲು ಈ ಯೋಜನೆ ಓಕೆ 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 ಅಂದರೆ ಪ್ರೈವೇಟ್ ಕಂಪನಿಗಳಿಗೆ ಉತ್ತಮ ಸೆಕ್ಯೂರಿಟಿ ಗಾರ್ಡ್ಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ ಅನ್ನುವ ಅರ್ಥದಲ್ಲಿ ಆಮ್ ಆದ್ಮಿ ಪಕ್ಷ ಯೋಚನೆ ಮಾಡ್ತಾ ಇದೆ ಓವೈಸಿ ಅಸಾದುದ್ದೀನ್ ಓವೈಸಿ ಎಐಎಂಐಎಂ ಪಕ್ಷದ ರಾಷ್ಟ್ರಾಧ್ಯಕ್ಷರು ಮಿಲಿಟರಿ ಹಿಂದೆ ಬಚ್ಚಿಟ್ಟುಕೊಳ್ಳೋದನ್ನು ನಿಲ್ಲಿಸಿ ಮೋದಿ ಅವರೇ ಅವಿವೇಕದ ನಿರ್ಧಾರ ಮತ್ತು ಅದರ ಪರಿಣಾಮದ ಹೊಣೆ ಹೊತ್ಕಳಿ ದೇಶದ ಯುವಕರ ಆಕ್ರೋಶಕ್ಕೆ ಕಾರಣ ನೀವೇ ನೀವು ಮಾತ್ರ ಅಸಾದುದ್ದೀನ್ ಓವೈಸಿ ಟ್ವೀಟ್ ಮಾಡ್ತಾ ಇದ್ದಾರೆ
ಇನ್ನು ಆರ್ಜೆಡಿಯ ತೇಜಸ್ವಿ ಯಾದವ್ ಶಸ್ತ್ರಾಸ್ತ್ರ ತರಬೇತಿ ಪಡೆದು ದೊಡ್ಡ ಸಂಖ್ಯೆಯ ಯುವಕರು ನಿರುದ್ಯೋಗಿಗಳಾಗುತ್ತಾರೆ ತಾತ್ಕಾಲಿಕವಾಗಿ ಸೇನೆಗೆ ಸೇರಿದವರು 4 ವರ್ಷದ ನಂತರ ನಿರುದ್ಯೋಗಿಗಳು ತೇಜಸ್ವಿ ಯಾದವ್ ಹೇಳಿದರು ಇದರಿಂದ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವ ವಾತಾವರಣ ನಿರ್ಮಾಣ ಆಗುತ್ತೆ ಇದು ಆರ್ಜೆಡಿಯ ತೇಜಸ್ವಿ ಯಾದವ್ ಅವರ ಟ್ವೀಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್